ರೈತರಿಂದ ನೇರವಾಗಿ ಮಸಾಲಾ ಪದಾರ್ಥಗಳನ್ನು ಖರೀದಿಸಿ ಗ್ರಾಮೀಣ ಶೈಲಿಯಲ್ಲಿ ತಯಾರು ಮಾಡಲಾದ ಏಕೈಕ ಮಸಾಲಾ ಪೌಡರ್ ಅಂದರೆ ಅದು ತ್ರಿಶೂ ಮಸಾಲಾ ಪೌಡರ್ ಮಾತ್ರ ಎಸ್ ಮುಂದಿನ ಕ್ಷೇತ್ರ ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ಪರಮೇಶ್ವರ್ ಅವರ ಕ್ಷೇತ್ರ ಪರಮೇಶ್ವರ್ ಅವರು ಇಂದ ಸಿಟಿಂಗ್ ಎಂ ಎಲ್ ಎ ಸೊ ನೆಕ್ಸ್ಟ್ ಅವರೇ ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಇಂದ ಮಾಜಿ ಎಂ ಎಲ್ ಎ ಸುಧಾಕರ್ ಲಾಲ್ ಬಿಜೆಪಿಯಿಂದ ಮುನಿಯಪ್ಪ ವರ್ಷಸ್ ಅನಿಲ್ ಕುಮಾರ್ ಇದೆ ಯಾರಿಗೆ ಟಿಕೆಟ್ ಕೊಡ್ತಾರೆ ನೋಡಬೇಕು ಮುನಿಯಪ್ಪ ಅವರು ಅಲ್ಲಿ ನಾನು ಕೆಲಸ ಮಾಡಿ ನನಗೆ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ ಅನಿಲ್ ಕುಮಾರ್ ಐ ಎ ಎಸ್ ಆಫೀಸರ್ ಅವರು ಪಕ್ಷ ಸೇರ್ಪಡೆ ಆಗಿ ಟಿಕೆಟ್ ಕೇಳ್ತಿದ್ದಾರೆ ಸೊ ಬಿಜೆಪಿ ಸ್ಟ್ರಾಂಗ್ ಹೆಚ್ಚಾಗಿ ಕಾಂಗ್ರೆಸ್ ಜೆಡಿಎಸ್ ಅದು ಎಂತದೇ ದೊಡ್ಡ ತಳಿ ಆಗಿರಲಿ ಹ್ಮ್ ಎಂತದೇ ತಳಿ ಆಗಿರ್ಲಿ ಹ್ಮ್ ಒಂದು ಬೆಳೆಯಕ್ಕೆ ಒಂದ್ ನಾಳೆ ಕುಯ್ಬೇಕು ಅಂದ್ರೆ ಒಟ್ಲು ಹಾಕ್ಬೇಕು ಪೈರ್ ಬೈಮ್ ತಗೋಬೇಕು ನಾಟಿ ಮಾಡಬೇಕು ಹ್ಮ್ ಕಳೆಗಿಳ ಎಳೆ ಕಿತ್ತು ಉಪ್ಪು ಗೊಬ್ಬರ ಹಾಕಿದ್ಮೇಲೆ ಅನಿಲ್ ಕುಮಾರ್ ಎಂತ ದೊಡ್ಡ ಆಫೀಸ್ ಆಗಿರ್ಬಹುದು ಕ್ಷೇತ್ರದಲ್ಲಿ ಎರಡು ವರ್ಷ ಮೂರು ವರ್ಷ ಓಡಾಡದೆ ಬಂಡವಾಳ ಹಾಕಲ್ಲ ಸಂಘಟನೆ ಮಾಡದೆ ಯಾರು ಚುನಾವಣೆ ಮಾಡಕ್ ಯಾರು ಚುನಾವಣೆ ಮಾಡಕ್ಕಾಗಲ್ಲ ಸೊ ಹಾಗಾಗಿ ಇಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವಿನ ಹಣಾಣಿ ಇದೆ ಇಲ್ಲಿ ಸುಧಾಕರ್ ಲಾಲ್ ಸರಳ ಮತ್ತೆ ಸಜ್ಜನಿಕೆ ರಾಜಕಾರಣಿ ಪರಮೇಶ್ವರ್ ಈಗ ನೋಡಿ ಪರಮೇಶ್ವರ್ ಅವ್ರ ತಂದೆ ಎಲ್ಲ ದೊಡ್ಡ ಇದ್ ಮಾಡಿದಲ್ಲ ತುಮಕೂರು ಜಿಲ್ಲೆಯಲ್ಲಿ ಶ್ರೀಮಂತ ವ್ಯಕ್ತಿ ಅಲ್ವಾ ಹೌದು ಅಲ್ಲ ಕರ್ನಾಟಕ ಎಷ್ಟು ಸಾವಿರ ಜನಕ್ಕೆ ಎಷ್ಟು ಜನಕ್ಕೆ ಫ್ರೀ ಎಜುಕೇಶನ್ ಕೊಟ್ಟಿದ್ದಾರೆ ಕೊಡ್ತಾ ಇದಾರೆ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಕಾಲೇಜ್ ಫ್ರೀ ಕೊಡ್ತಾವ್ರ ಫ್ರೀ ಏನ್ ಕೊಡಲ್ಲ ಯಾಕೆ ಮೀಸಲು ಕ್ಷೇತ್ರ ನಿಲ್ತಾರ ದುಡ್ಡಿದ ತಾನೆ ಪ್ರಾರಂಭ ಎಲ್ಲಿಂದ ಆಗ್ಬೇಕಾಯ್ತು ದುಡ್ಡಿಗೆ ಏನಾರ ದರಿದ್ರ ಇದ್ಯಾ ಕಡಿಮೆ ಏನು ಇಲ್ವಾ ಇಲ್ಲ ಎಲ್ಲಿ ಕೇಳಿ ಕ್ಷೇತ್ರ ಬಿಡಬೇಕಿತ್ತಲ್ಲ ಬೇರೆ ಕ್ಷೇತ್ರ ಬರ್ಬೇಕಾಗಿತ್ತು ಜನರ ಕ್ಷೇತ್ರ ಬರಬೇಕಾಗಿತ್ತು ಹ್ಮ್ ಬಲಿತವ್ರೆ ಬಲಿತವ್ರೆ ಇಲ್ಲಿ ಹ್ಮ್ ನಿಜವಾಗಿಯೂ ಆ ಮೀಸಲಾತಿ ಆಗ್ಬೇಕಾದಂತ ಲಾಭ ಆಗಿಲ್ಲ ಅನ್ನೋ ಚರ್ಚೆ ಪರಮೇಶ್ವರ್ ಎಲ್ಲಾ ಸ್ವತಂತ್ರ ಸ್ವಾತಂತ್ರ್ಯದ್ದು ಎಷ್ಟ್ ಬೇಕಾದ್ರೂ ಖರ್ಚು ಮಾಡುವ ದುಡ್ಡಿದೆ ಅವ್ರ ಹತ್ರ ಹ್ಮ್ ಬಟ್ ಅಲ್ಲ ಮತ್ತೊಬ್ಬ ದಲಿತ ನಾಯಕನಿಗೆ ಅವಕಾಶ ಮಾಡ್ಬೇಕಾಗಿತ್ತು ಏನಿಯವ್ ಆ ಒಂದಷ್ಟು ಸಾಮಾಜಿಕ ಕಳಕಳಿ ಕೆಲಸ ಮಾಡ್ಬೇಕಾಗಿತ್ತು ಮಾಡ್ಲಿಲ್ಲ ಅಭ್ಯರ್ಥಿ ಮೀರ್ ಬೆಳಿಬಹುದು ಈಗ ಸಾಮಾನ್ಯ ಒಬ್ಬ ದಲಿತ ಕುಟುಂಬದವನು ಬಂದ್ರೆ ಜೀವನ ಮಾಡೋದ ಕಷ್ಟ ಅವನ ಹತ್ರ ಹೇಳಕ್ಕಾಗಲ್ಲ ಇವ್ರ ಹತ್ರ ಎಲ್ಲ ಇದೆಯಲ್ಲ ಹ್ಮ್ ಸಮುದ್ರದಷ್ಟು ಇದೆಯಲ್ಲ ಸಿಎಂ ಆಗ್ಬೇಕು ಅನ್ನೋ ಆಕಾಶದಷ್ಟು ಆಸೆ ಇರ್ಬೇಕಾದ್ರೆ ಸಮುದ್ರದಷ್ಟು ಸವಾಲುಗಳನ್ನ ಫೇಸ್ ಮಾಡುವಂತ ಸರ್ವಿಸ್ ಮಾಡುವಂತ ಮಾಮೂಲಿ ಬೆಳಗಾವಿ ಹಾಗಾಗಿ ಅದರ ಮಾಡಬೇಕು ಬಟ್ ಹಾಗಾಗಿ ಕೊರಟಗೆರೆ ಸ್ವಲ್ಪ ಮುನ್ನಡೆ ಪರಮೇಶ್ವರ್ ನೆಕ್ಸ್ಟ್ ಮಂತ್ ಏನ್ ನೆಕ್ಸ್ಟ್ ಫೈಟ್ ಇದೆ ತುಂಬಾ ಟೆಕ್ ಟೆಕ್ ಫೈಟ್ ಇದೆ ಏನ್ ಪರಮೇಶ್ವರ್ ಈ ಕ್ಷಣಕ್ಕೆ ಪರಮೇಶ್ವರ್ ಸ್ವಲ್ಪ ಬಿಜೆಪಿ ಅವರೇನೋ ಮ್ಯಾಜಿಕ್ ಮಾಡ್ಬಿಡ್ತಾರೆ ಅಂತಿದ್ದು ಮುನಿಯಪ್ಪ ಅನಿಲ್ ಕುಮಾರ್ ಏನು ಪರಮೇಶ್ವರ್ ವರ್ಷ ಸುಧಾಕರ್ ಅಂದ್ರೆ ಕಾಂಗ್ರೆಸ್ ವರ್ಷ ಜೆಡಿಎಸ್ ನಡುವೆ ಹಣ ಹಣಿ ಸುಧಾಕರ್ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಾವ್ರೆ ಪ್ರಯತ್ನ ಮಾಡ್ತಾವ್ರೆ ಪರಮೇಶ್ವರ್ ಕೂಡ ನಂಬಿಕೆ ಇಟ್ಕೊಂಡು ಕೆಲಸ ಮಾಡ್ತಾವ್ರೆ ಸದ್ಯಕ್ಕೆ ಪರಮೇಶ್ವರ್ ಮುನ್ನಡೆ ನೆಕ್ಸ್ಟ್ ಮಂತ್ ಏನೋ ಗೊತ್ತಿಲ್ಲ ರಿಸಲ್ಟ್ ಏನೋ ಗೊತ್ತಿಲ್ಲ ಇದು ಹೆಂಗೆ ಅಂತಂದ್ರೆ ಡೋಲಾಯ ಸನ್ನಿವೇಶ ಏನ್ ಬೇಕಾದ್ರೂ ಆಗ್ಬಹುದು ಎಡ್ಡ ಟೈಲ ಅದೆರಡೇ ಆಗೋದು ಮೂರದೇನು ಅವಕಾಶ ಇಲ್ಲ ಇಲ್ಲಿ ಕಾಂಗ್ರೆಸ್ ಆರ್ ಜೆಡಿಎಸ್ ಕ್ಲಿಯರ್ ಕಟ್ ಮನೆ ಮಂದಿ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ